ಬೆಂಗಳೂರು ವಿವಿ ಕುಲಪತಿ ಕೊರಳಿಗೆ ಭೂ ಉರುಳಾಗಿ ಪರಿಣಮಿಸಿದ್ದ ಜಿಂದಾಲ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಯೋಜನೆಯನ್ನು ಜಿಂದಾಲ್ ಸಂಸ್ಥೆ ಕೈಬಿಟ್ಟಿದೆ. ಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಜಿಂದಾಲ್ ಸಂಸ್ಥೆ ಈ ನಿರ್ಧಾರ ಕೈಗೊಂಡಿದೆ. ಇದಕ್ಕಾಗಿ ಬೆಂಗಳೂರು ವಿವಿಗೆ 100 ಕೋಟಿ ರೂಪಾಯಿ ದೇಣಿಗೆ ನೀಡುವ ತನ್ನ ನಿರ್ಧಾರದಿಂದಲೂ ಹಿಂದೆ ಸರಿದಿದೆ. ಜಿಂದಾಲ್ ಅಲ್ಯೂಮಿನಿಯಂ ಸಂಸ್ಥೆಯ ಕಾರ್ಯಕಾರಿ ನಿರ್ದೇಶಕ ಬಿಡಿ ಗಾರ್ಗ್ ಈ ವಿಷಯ ಪ್ರಕಟಿಸಿದ್ದಾರೆ. ಕಾನೂನುಬಾಹಿರವಾಗಿ ವಿವಿಯ 50 ಎಕರೆ ಭೂಮಿಯನ್ನು 100 ಕೋಟಿಗೆ ಜಿಂದಾಲ್ ಕಂಪನಿಗೆ ಪರಭಾರೆ ಮಾಡಲು ಕುಲಪತಿ ಪ್ರಭುದೇವ್ ನಿರ್ಧರಿಸಿದರು. ಇದು ಭಾರೀ ವಿವಾದ ಸೃಷ್ಟಿಸಿತ್ತು. 100 ಕೋಟಿ ರೂಪಾಯಿ ಹಣ ನೀಡುತ್ತಿರುವುದು ದೇಣಿಗೆಯಲ್ಲ, ಅದು ವಿವಿಯಲ್ಲಿ ತೊಡಗಿಸ್ತಾ ಇರೋ ಬಂಡವಾಳ ಅಂತ ಕೌನ್ಸಿಲ್ ಸದಸ್ಯರೊಬ್ಬರು ಆರೋಪಿಸಿದರು. ಬನ್ನಿ, ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರ ಅವರಿಂದ. ಪವಿತ್ರ, ಈಗ ಜಿಂದಾಲ್ ಕಂಪನಿ ಈ ನಿರ್ಧಾರದಿಂದ ಹಿಂದೆ ಸರಿಯೋದಕ್ಕೆ ಪ್ರಮುಖ ಕಾರಣ ಏನು? ಯಾವುದಾದ್ರೂ ರಾಜಕೀಯ ಒತ್ತಡಗಳು ಬಂದಿದ್ವಾ ಅಂತ? ಖಂಡಿತ ಅರವಿಂದ್, ನೀವು ಹೇಳಿದಂಗೆ ತೀವ್ರ ವಿವಾದಕ್ಕೆ ಗ್ರಾಸವಾಗಿದ್ದಂತಹ ಬೆಂಗಳೂರು ವಿವಿಯ ಜಿಂದಾಲ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಯೋಜನೆ ಕೊನೆಗೂ ಕೂಡ ರದ್ದಾಗಿದೆ. ಈ ಮೂಲಕ ಖಾಸಗಿ ಒಡೆತನಕ್ಕೆ ವಿವಿ ಮಾಲೀಕತ್ವವನ್ನು ನೀಡಿ ಆ ಮೂಲಕ ಬಂಡವಾಳ ಸಂಗ್ರಹಿಸುವಂತಹ ಯೋಜನೆಯಿಂದ ಕುಲಪತಿ ಅವರ ಏನು ಯೋಜನೆ ಇತ್ತು ಅದಕ್ಕೆ ಮೊದಲ ಹೊಡೆತ ಬಿದ್ದಿದೆ. ಜಿಂದಾಲ್ ಸ್ಕೂಲ್ ಎಕನಾಮಿಕ್ಸ್ಗೆ ಯಾವುದೇ ರೀತಿಯ ಚರ್ಚೆ ಮಾಡದೆ ಸಿಂಡಿಕೇಟ್ ಸಭೆಯಲ್ಲಿ ಸಮಾಲೋಚನೆ ಮಾಡದೆ ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಅನ್ನುವಂತೆ 50 ಎಕರೆ ಭೂಮಿಯನ್ನ ಜಿಂದಾಲ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಗೆ ನೀಡೋದಕ್ಕೆ ಮುಂದಾಗಿದ್ದು, ಜಿಂದಾಲ್ ಗ್ರೂಪ್ ಸಹ 100 ಕೋಟಿ ದೇಣಿಗೆಯನ್ನ ನೀಡುವ ಒಪ್ಪಂದ ಕೂಡ ಮಾಡಿಕೊಂಡಿತ್ತು. ಇವೆಲ್ಲವೂ ಪ್ರಭುದೇವ್ ಮತ್ತು ಜಿಂದಾಲ್ ನಡುವೆ ಗುಪ್ತವಾಗಿ ನಡೀತಾ ಇತ್ತು. ಈ ಹಿನ್ನೆಲೆಯಲ್ಲಿ ಇಡೀ ವಿವಿ ಕೂಡ ಪ್ರಭುದೇವ್ ವಿರುದ್ಧ ತಿರುಗುವಿತ್ತು. ಸುವರ್ಣ ನ್ಯೂಸ್ ಕೂಡ ಈ ಬಗ್ಗೆ ಸಂಪೂರ್ಣವಾಗಿ ವರದಿ ಬಿತ್ತರಿಸಿತ್ತು. ಯಾಕಂದ್ರೆ ಈ ವೇಳೆ ಪ್ರಭುದೇವ್ ಸಾಕಷ್ಟು ಎಡವಟ್ಟುಗಳನ್ನ ಕೂಡ ಮಾಡಿಕೊಂಡಿದ್ರು. ಭೂಮಿ ಪರಭಾರೆ ಮಾಡುವಂತಹ ಸಂದರ್ಭದಲ್ಲಿ ಸಿಂಡಿಕೇಟ್ ಸದಸ್ಯರ ಕೂಡ ಒಪ್ಪಿಗೆ ಪಡೆದಿರಲಿಲ್ಲ. ಜೊತೆಗೆ ಸರ್ಕಾರದ ಜೊತೆಗೆ ಯಾವುದೇ ರೀತಿಯ ಪ್ರಸ್ತಾವನೆಯನ್ನ ಕೂಡ ಕಳಿಸದೆ ನೇರ ಒಪ್ಪಂದ ಕೂಡ ಮಾಡಿಕೊಂಡಿದ್ರು. ಜೊತೆಗೆ 500 ಕೋಟಿ ಬೆಲೆ ಬಾಳುವಂತಹ ಈ ಒಂದು 50 ಎಕರೆ ಜಾಗ ಏನಿದೆ ಅದನ್ನ ಕೇವಲ 100 ಕೋಟಿಯಷ್ಟು ನಿಗದಿ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಓಕೆ ಪವಿತ್ರ, ಧನ್ಯವಾದ ತಮ್ಮ ಮಾಹಿತಿಗಾಗಿ.